ಹೆಣ್ಣಿಟ್ಟು ರಾಜಕೀಯ ಮಾಡುವ ಸಂಸ್ಕೃತಿ ಕಾಂಗ್ರೆಸ್ಗೆ ಬಂದಿದೆ. ಸಚಿವ ಬಿಸಿ ನಾಗೇಶ್ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುತ್ತೇವೆ. ಆದರೆ ಕಾಂಗ್ರೆಸ್ ಸದ್ಯ ಸಾವಿನಲ್ಲಿಯೂ ರಾಜಕೀಯ ಮಾಡುತ್ತಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಚಿಕ್ಕೋಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಬಿಸಿ ನಾಗೇಶ್ ಕೆಎಸ್ ಈಶ್ವರಪ್ಪ ಅನೇಕ ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಸಚಿವ ಕೆಎಸ್ ಈಶ್ವರಪ್ಪ ಹೆಸರು ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುತ್ತೇವೆ. ಸಂತೋಷನ ಸಾವು ದುಃಖ ತಂದಿದೆ. ಅವರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಬಗ್ಗೆ ನನಗೆ ದುಃಖವಿದೆ. ಬಿಜೆಪಿ ಕಾರ್ಯಕರ್ತ ಕಾರ್ಯಕರ್ತರ ತರಹವೇ ನೋಡುತ್ತೇವೆ, ಕಾಂಗ್ರೆಸ್ ತರಹ ಅಲ್ಲ. ಸದ್ಯ ಕಾಂಗ್ರೆಸ್ ಪಕ್ಷ ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲು ಸಂತೋಷ್ ಪಾಟೀಲ್ ಆತ್ಮಹತ್ಯೆಯ ವಿಷಯವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುತ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಸಚಿವ ಈಶ್ವರಪ್ಪ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ನಾಗೇಶ್ ಬಿಜೆಪಿ ಬಗ್ಗೆ ನೈತಿಕತೆ ಹೇಳಲು ಯಾವುದೇ ಸರಿಸಮವಾದ ರಾಜಕೀಯ ಪಕ್ಷವಿಲ್ಲ. ನಮಗೆ ನೈತಿಕ ಪಾಠ ನಮ್ಮ ಹಿರಿಯರು ಹೇಳುತ್ತಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಪ್ರಾಮಾಣಿಕವಾಗಿ ತನಿಖೆ ಆಗಲಿ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರುತ್ತದೆ. ಆಮೇಲೆ ರಾಜೀನಾಮೆ ಬಗ್ಗೆ ಮಾತನಾಡೋಣ ಎಂದು ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ಅವರೊಬ್ಬರು ಸಂಘಟನೆಯ ಪ್ರಮುಖರು, ಅನೇಕ ವರ್ಷದಿಂದ ಸಂಘಟನೆ ಕೆಲಸ ಮಾಡಿರುವಂಥವ್ರು ಇಂದ ಅವರು ತಗೊಳ್ಳುವಂಥ ನಿರ್ಣಯದ ಬಗ್ಗೆ ನಾವೆಲ್ಲ ಇನ್ನೂ ಚಿಕ್ಕವರು, ಆ ಥರ ನಿರ್ಣಯದ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ. ಮತ್ತು ದುರಾದೃಷ್ಟ ಅಂದರೆ ಕಾಂಗ್ರೆಸ್ ಎಲ್ಲೋತ್ರಲ್ಲೂ ರಾಜಕೀಯ, ಸಾವಲ್ಲೂ ರಾಜಕೀಯ. ಬರೀ ಇದೊಂದೇ ಅಲ್ಲ, ಹಿಂದುಗಡೆ ಬೆಂಗಳೂರಲ್ಲಾದಂಥ ಕೊಲೆ, ಅದರಲ್ಲೂ ರಾಜಕೀಯ ಮಾಡಬೇಕು, ಹಿಜಾಬಲ್ಲೂ ರಾಜಕೀಯ ಮಾಡಬೇಕು ಅಂತ ರಾಜಕೀಯ ಮತ್ತು ವೋಟ್ ಬ್ಯಾಂಕ್ ರಾಜಕೀಯ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಕಾಣ್ತಾನೆ ಇಲ್ಲ. ಮತ್ತು ನಿನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಎನ್ಕ್ವೈರಿ ಪ್ರಾಮಾಣಿಕವಾಗಿ ಮಾಡ್ತೀವಿ, ಏನು ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ಮೇಲಾರೋ ಹಣ ಇಟ್ಕೊಂಡು ರಾಜಕೀಯ ಮಾಡುವಂಥ ಸಂಸ್ಕೃತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಪಠ್ಯ ಪುಸ್ತಕ ಓದಿದ ಮೇಲೆ ಅದು ಕೇಸರೀಕರಣ ಆಗಿದೆಯೋ ಇಲ್ಲೋ ಅಂತ. ಪಠ್ಯಪುಸ್ತಕ ಮಗು ಹುಟ್ಟಕ್ಕೆ ಮುಂಚೆ ಗಂಡು ಹೆಣ್ಣು ಹೇಳ್ತಾರೆ ಅಂದರೆ ಅಂದರೆ ಭವಿಷ್ಯ ನುಡಿತೀಯಾರೆ ಅಂತ ಅರ್ಥ. ಅಕಸ್ಮಾತು ಅಕಸ್ಮಾತು ಕೇಸರೀಕರಣದಲ್ಲಿ ಒಳ್ಳೆಯದಿದ್ದರೆ ತಗೋಬೇಕೋ ತಗೋಬಾರ್ದು, ಹಾಂ ಅಷ್ಟೇ ಮಾಡ್ತಿರೋವಂಥದ್ದು. ಯಾವುದು ಒಳ್ಳೆಯದಿದೆ, ಯಾವ್ದು ನಮ್ಮ ಮಕ್ಳಿಗೆ ಹೇಳಬೇಕು, ಅದು ಕೇಸರಿಲ್ಲಾರೋ ಇರಲಿ, ಹಸರಲ್ಲಾರೋ ಇರಲಿ, ಬಿಳಿಲ್ಲಾರೋ ಇರಲಿ, ತಗೊಂತೀವಿ. ಆದರೆ ಬಿಳಿದು ಹಸಿರು ತಗೊಂಡಾಗ ಇವ್ರಿಗೆ ಯಾವುದೋ ಆರೋಪ ಇರಲ್ಲ, ಕೇಸರಿ ತಗೊಂಡ ಇವ್ರಿಗೆ ಆರೋಪ ಬರುತ್ತೆ ಅಂದರೆ ಏನು ಇವ್ರಿಗೆ ಅಂತ, ಕಣ್ಣೇನಾಗ್ಬಿಟ್ಟಿದೆ ಅಂತ. ಹಳದಿ ಹೋಗಿ ಯಾವುದೋ ಹೊಸ ರೋಗ ಬಂದಿರಬೇಕು ಕಾಂಗ್ರೆಸ್ನವ್ರಿಗೆ, ಎಲ್ಲವೂ ಕೇಸರಿಯಾಗಿ ಕಾಣುತ್ತೆ. ಆದರೆ ಕೇಸರಿಯನ್ನು ಈ ಭೂಮಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ವಿಶೇಷ ಕಾರಣಕ್ಕೆ, ತ್ಯಾಗದ ಚಿಹ್ನೆ ಅಂತ. ಆ ತ್ಯಾಗ ಮಾಡುವಂಥ ಗುಣ ಈ ದೇಶದಲ್ಲಿ ಇತ್ತು ಮುಂಚೆಯಿಂದ, ತ್ಯಾಗಕ್ಕೆ ಇಂಪಾರ್ಟೆನ್ಸ್ ಇತ್ತು. ಪ್ರಸ್ತುತ ಸಾಲಿನಲ್ಲಿ ಮಾರಲ್ ಸೈನ್ಸ್ ತರಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡಿದ್ದೀವಿ. ಮಾರಲ್ ಸೈನ್ಸಲ್ಲಿ ಏನೇನು ಇರಬೇಕು ಅನ್ನುವಂಥದ್ದನ್ನು ಮತ್ತೆ ಶಿಕ್ಷಣ ತಜ್ಞರು ನಿಶ್ಚಯ ಮಾಡ್ತಾರೆ. ಅದರಲ್ಲಿ ಮಹಾಭಾರತನೂ ಇರ್ಬೋದು. ಅದನ್ನು ಹೆಚ್ಚುವರಿ ಶಿಕ್ಷಕರು ಅಂದರೆ ಮಕ್ಕಳ ಸಂಖ್ಯೆಗೆ ಸಂಬಂಧಪಟ್ಟಂಗೆ ಮಾಡುವಂಥದ್ದು. ಆದರೆ ಹೈಸ್ಕೂಲ್ನಲ್ಲಿ ನಾವು ಸೈನ್ಸು ಮ್ಯಾಥ್ಸು ಈ ಥರದ್ದು ಎಲ್ಲರೂ ಇರಲೇಬೇಕು ಅನ್ನೋದರಿಂದ ಆ ಥರದ್ದಾಗತ್ತೆ. ಆದರೆ ಅವ್ರಿಗೇನೂ ತೊಂದರೆ ಆಗದಂಗೆ, ಅವ್ರಿಗೆ ತುಂಬ ತೊಂದರೆ ಆಗದಂಗೆ ಅದನ್ನು ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಡಿವೈಎಸ್ಪಿ ಗಣಪತಿ ಅವರ ಸಾವಿನಲ್ಲಿ ಕೆ ಜೆ ಜಾರ್ಜ್ ಅವರ ರಾಜೀನಾಮೆನ ಬಿಜೆಪಿ ಅವರು ಹಠಕ್ಕೆ ಬಿದ್ದು ಪಡೆದುಕೊಂಡಿದ್ದಾರೆ. ಈಗ ಈಶ್ವರಪ್ಪನವ್ರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಸರ್ ರಾಜೀನಾಮೆ ಕೊಡೋದು? ಜಾರ್ಜ್ ಅವರು ಎಷ್ಟು ದಿನ ಆದಮೇಲೆ ರಿಸೈನ್ ಮಾಡಿದ್ರು ಅನ್ನೋವಂಥದ್ದಿನ ಡೇಟ್ಸ್ ಕೊಟ್ರು ನೀವು, ನಾನು ಮಿಕ್ಕಿದ್ದನ್ನು ಹೇಳಬಲ್ಲ. ಅದರಲ್ಲಿ ಇದಕ್ಕೂ ಇರುವಂಥ ಒಂದು ವಿಶೇಷ ಇದೆ. ಆದರೆ ಪಾಪ ಸಾವು ಸಾವೇ, ಅವನ ಬಗ್ಗೆ ನನಗೆ ದುಃಖ ಇದೆ, ಅವನ ಹೆಂಡತಿ ಮಕ್ಕಳ ಪರಿಸ್ಥಿತಿಗಳ ಬಗ್ಗೆ ದುಃಖ ಇದೆ. ಆದರೆ ಈ ಆರೋಪದ ಬಗ್ಗೆ ಎನ್ಕ್ವೈರಿ ಆಗದೆ ಕ್ಲಿಯರ್ ಬರಲ್ಲ. ಯಾಕೆ ನಿನ್ನೆ ಈಶ್ವರಪ್ಪನವ್ರು ಹೇಳಿದ್ದಾರೆ ಯಾವುದೇ ವರ್ಕ್ ಆಡ್ರಿಲ್ಲ ಅಂತ. ಸರ್ಕಾರದ 4 ಕೋಟಿ ರೂಪಾಯಿನ ಕೆಲಸ ಯಾವುದೋ ಒಂದು ಗ್ರಾಮ ಪಂಚಾಯತ್ ಆ ಥರದ್ದು ಬೇಕಾಷ್ಟಲ್ಲಿ ಬರೆದು ಅದೇನಾಯಿತು ಅನ್ನೋಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ.
ಕಮಿಷನ್ ಯಾವಾಗ ಕೊಡ್ತೀರಿ? ಅಕಸ್ಮಾತ್ ಕಮಿಷನ್ ಕೇಳಿದ್ರೆ ಯಾವಾಗ?